ಆಚಾರ್ಯ ಶುಚಿಪಾಕಕ್ಕೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಇವತ್ತಿನ ರೆಸಿಪಿ ಶಕ್ತಿವರ್ಧಕ ಬುಟ್ಟಿ ಥಾಲಿ ಪೆಟ್. ಬೇಕಾಗುವ ಸಾಮಗ್ರಿಗಳು: ಜೋಳದ ಹಿಟ್ಟು 1 ವಾಟ್ಗ, ಅಕ್ಕಿ ಹಿಟ್ಟು 1 ವಾಟ್ಗ, ರಾಗಿ ಹಿಟ್ಟು 1 ವಾಟ್ಗ, ರುಚಿಗೆ ತಕ್ಕಷ್ಟು ಉಪ್ಪು, ಅಜವಾನ ಸ್ವಲ್ಪ, ಬಿಳಿ ಎಳ್ಳು, ಅಶ್ನು ಪುಡಿ, ಇಂಗು ಸ್ವಲ್ಪ, ಜೀರಿಗೆ, ಖಾರ ಪುಡಿ ಸ್ವಲ್ಪ, ನಿಮಗೆ ಎಷ್ಟು ಖಾರ ಬೇಕಿದ್ರೆ ಭಾಳ ಹಾಕೊಡಿ, ಮೊಸರು ಸ್ವಲ್ಪ 1 ಬಟ್ಲ, ಎಣ್ಣೆ ಹಚ್ಚಲಿಕ್ಕೆ. ಈ ಕಲಸುವುದು, ಈ ಜೋಳದಿಟ್ಟು ಅಕ್ಕಿ ಇಟ್ಟು ರಾಗಿ ಇಟ್ಟು ಎಲ್ಲ ಹಾಕೊಂಡೇವಿ. ನೀವು ಬೇಕಿದ್ರೆ ಬರೇ ಜೋಳದಿಟ್ಟಿದ್ರೆ ಅಷ್ಟು ಹಾಕೋರಿ, ಅಂದ್ರೆ ಮಕ್ಕಳಿಗೆ ಶಕ್ತಿ ಬರ್ತಂತ ರಾಗಿ ಹಿಟ್ಟು ಹಾಕೇವೆ ನಾವು. ರಾಗಿ ಇಟ್ಟು ಜೋಳದಿಟ್ಟು ಎಲ್ಲ ಶಕ್ತಿ ವರ್ಧಕ, ಅದಕ್ಕೆ ನಾವೆಲ್ಲ ಸೇರಿಸಿ ಮೂರು ಸೇರಿಸಿ ಹಾಕಿ ಕಲಸೇವಿ. ನೀವು ಬೇಕಿದ್ರೆ ಹಾಕಿ ಕಲಸ್ರಿ, ಇಲ್ಲಾಂದ್ರೆ ಬರೇ ಜೋಳದಿಟ್ಟಿದ್ದು ಬರ್ತದೆ. ಅದಕ್ಕೆ ಮೊಸರು ಹಾಕಬೇಕು. ಮೊಸರು ಯಾಕೆ ಹಾಕೇವಿ ಅಂತಂದ್ರೆ, ಈ ಮುಂಜಿಮಣಿ ಇರ್ತಾರೆ ಸಣ್ಣ ಸಣ್ಣ ಹುಡುಗರು, ಅವ್ರಿಗೆ ಮರ್ದೂಸ್ ಬರಂಗಿಲ್ಲ ಥಾಲಿ ಪೆಟ್ಟು, ಮೊಸರು ಹಾಕಿದ್ರೆ ಬರ್ತದೆ, ಹಂಗಂತ ಹೇಳಿ ಮೊಸರು ಹಾಕೇವಿ. ನೀವು ಬೇಕಿದ್ರೆ ಮೊಸರು ಹಾಕ್ರಿ, ಇಲ್ಲ ಅಂದ್ರೆ ನಡೀತದೆ ಮುಂಜಾನೆ ಸಂತಂಕ ಫಲಾರಕ್ಕೆ ಬೇಕಂದ್ರೆ ಅವಾಗಿಂದ ಅವಾಗ ಕಳ್ಸ್ಕೋಬಹುದು ಮೊಸರು ಹಾಕಿ, ಇಲ್ಲ ನಡೀತದೆ ಬ್ಯಾಡ ನಮಗೆ ಅಂದ್ರೆ ಹಂಗಾನು ಮಾಡ್ಕೋಬಹುದು. ಮೊಸರು ಹಾಕಿ ನೀರು ಹಾಕಿ ಕಲ್ಸ್ಕೋಬೇಕು, ಗಟ್ಟೆ ಕಲ್ಸ್ಕೋಬೇಕು, ಅತಿ ಗಟ್ಟೆ ಅಲ್ಲ, ಸ್ವಲ್ಪ ಹೋಣಿ ಕಲ್ಸ್ಕೋಬೇಕು, ಚಪಾತಿ ಹಿಟ್ಟಿನ ಥರ ಕಲ್ಸ್ಕೋಬೇಕು. ಈಗ ಬುಟ್ಟಿ ತಗೋಬೇಕು. ನಿಮ್ಮ ಮನೆಯಾಗ ಎಂಥ ಬುಟ್ಟಿ ಇರ್ತದೆ ಹಂಗೆ, ಹಿಂಡೆಲೆ ಬುಟ್ಟಿ ಇದ್ರೆ ಭಾಳ ಚಲೋ, ಕಬಳು ಬುಟ್ಟಿ ಇದ್ರೂ ನಡೀತದೆ. ಅದಕ್ಕೆ ಎಣ್ಣೆ ಹಾಕಬೇಕು ಸ್ವಲ್ಪ, ಎಲ್ಲ ಕಡೆನೂ ಹಚ್ಚಬೇಕು ಎಣ್ಣೆ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಭಾಳ ಅಲ್ಲ, ಸ್ವಲ್ಪ ಎಲ್ಲ ಕಡೆನೂ ಹಚ್ಚಿ ಅದಕ್ಕೆ ಹಿಟ್ಟು ಹಾಕಿ ಒತ್ತಬೇಕು. ಅಷ್ಟು ಸ್ವಲ್ಪ ಎಣ್ಣೆ ಹಾಕೋರಿ. ಹಿಟ್ಟು ತೊಗೋಬೇಕು, ಒಂದು ಉಂಡಿ ಮಾಡಿ ತೊಗೋಬೇಕು. ಅದಕ್ಕೆ ಎಷ್ಟು ಅತಿ ಬೇಕು ಅಷ್ಟು ತೊಗೋಬೇಕು. ಬುಟ್ಟಿಗೆ ಹಚ್ಚಲಿಕ್ಕೆ ತುಂಬ ಆಗೋಂಗೆ ಬುಟ್ಟಿಗೆ ಹಚ್ಚೋ, ತೆಳ್ಳಗೆ ಹಚ್ಚಬೇಕು, ಹಚ್ಕೋತೋಬೇಕು. ಒತ್ಕೋತ ಅದಕ್ಕೆ ಎಣ್ಣೆ ಬಿಡ್ತದೆ, ಆ ಎಣ್ಣೆ ತೊಗೊಂಡು ಒತ್ಕೋತ ಹೋಗ್ಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಒತ್ಕೋತ ಹೋಗ್ಬೇಕು, ತೆಳ್ಳಗೆ ಹಾಕೋತ ಹೋಗ್ತದೆ. ಬುಟ್ಟಿ ತುಂಬ ಮಾಡಬೇಕು. ತೆಳ್ಳಗೆ ಒತ್ತಲಿಕತ್ತೇವಿ ಹಂಗೆ, ಪೂರ ತುಂಬ ಬುಟ್ಟಿ ತುಂಬ ಒತ್ತಬೇಕು. ಈ ಒಲೆ ಮೇಲೆ ಇಡಬೇಕು, ಇಟ್ಟು ಒಂದು ಜಾಕಣಿ ಮುಚ್ಚಬೇಕು. ಹಂಗೆ ಇಡಬಾರ್ದು, ಅದು ಮತ್ತೆ ಹೇಳೋಂಗಿಲ್ಲ, ಜಾಕಣಿ ಮುಚ್ಚಿ ಬಿಡ್ಬೇಕು. ಅದ್ರ ಮೇಲೆ ಮುಚ್ಚಿದ್ರೆ ಪೂರ ಚಂದಾಗಿ ಹೇಳ್ತದೆ, ಇಡೀದು ಬರ್ತದೆ, ಇಲ್ಲ ಅಂದ್ರೆ ಇಡೀ ಬರೋಂಗಿಲ್ಲ, ತುಂಡು ತುಂಡು ಆಗ್ತದೆ. ಒಂದು 5 ನಿಮಿಷ ಅಂಕರು ಮುಚ್ಚಬೇಕು. ಮುಚ್ಚಿ ತೆಗೆದ್ಮೇಲೆ ಸುತ್ತಾರ್ಲೆ ನೀವು ಇಕ್ಕ ತೊಗೊಂಡು ಎಲ್ಲ ಕಡೆ ಸುತ್ತಾರ ತಿರ್ಸ್ಕೋತ ಹೋಗ್ಬೇಕು. ಬುಟ್ಟಿ ಸೊಕಾಶಾಗಿ ತಿರ್ಸ್ಕೋತ ಹೋದ್ರೆ ಎಲ್ಲ ಕಡೆನೂ ಬೇತದೆ, ಬೆಂದ ಮೇಲೆ ಎಲ್ಲ ಕಡೆನೂ ಚಲೋ ಆಗ್ತವೆ. ಇಲ್ಲ ಒಂದು ಕಡೆ ಕಪ್ಪು ಆಗ್ತದೆ, ಒಂದು ಕಡೆ ಹಸಗೆ ಆಗ್ತದೆ, ಹಂಗಾಗಬಾರ್ದು. ಬುಟ್ಟಿ ಹೊಳ್ಸ್ಕೋತ ಹೋದ್ರೆ ಪೂರ ಆಗೇ ಬಿಡ್ತದೆ, ಅದು ಎಲ್ಲ ಕಡೆನೂ ಹೊಳ್ಸ್ಕೋತ ಹೋಗ್ಬೇಕು. ಆಗ್ಯದಿದ್ದು ಈ ಕ್ಯಾಗಿಳಿಸೋಣ. ಒಂದು ಚಾಕಣಿ ಒಳಗೆ ನೀರು ಹಾಕಬೇಕು, ನೀರು ಹಾಕಿ ಕ್ಯಾಗಿಳಿಸ್ಬೇಕು. ಹಂಗೆ ಇಳಿಸ್ಬಾರ್ದು, ಅದು ಕೆಳಗೆ ಚರ್ ಅಂತ ನೀರು ಹಾಕಿದ್ಕು ಚರ್ ಅಂತದೆ, ಚರ್ ಅಂದ್ಕೊಂಡು ಆ ಬುಟ್ಟಿದೆಲ್ಲ ಥಾಲಿಪೆಟ್ಟು ಬಂದ್ಬಿಡ್ತದೆ. ಈ ಥಾಲಿಪೆಟ್ಟಿಗೆ ಹಚ್ಕೊಳಿಕ್ ಬೇಕಂದ್ರೆ ನಿಮಗೆ ಬರೇ ತುಪ್ಪನೂ ಹಚ್ಕೋಬಹುದು,
ಇಲ್ಲ ನಮಗೆ ಚಟ್ನಿ ಪುಡಿ ಒಗ್ಗರಣೆ ಚಟ್ನಿ ಪುಡಿ ಮೊಸರು ಗಟ್ಟಿ ಮೊಸರು ಇದ್ರೆ ಇಲ್ಲ ಬರೇ ಮೊಸರು ಮೆಂತೆ ಹಿಟ್ಟು ಚಟ್ನಿ ಪುಡಿ ಒಗ್ಗರಣೆ ನಿಮಗೆ ಹಿಂದೆ ಮೆಂತೆ ಹಿಟ್ಟು ತೋರಿಸೇನಿ ನೋಡ್ರಿ ಅದ್ರೊಳಗೆ ಅದು ರುಚಿ ಆಗ್ತದೆ ಮೆಂತೆ ಹಿಟ್ಟು ಹಚ್ಕೊಂಡ್ರೆ ತಿಂದು ರುಚಿ ಆಗ್ತದೆ ಬೇಡ ಇದೆಲ್ಲಕ್ಕಿಂತ ಬೆಸ್ಟ್ ರುಚಿ ಅಂದ್ರೆ ಸೌತೆಕಾಯಿ ಭಜ್ಜಿ ಸೌತೆಕಾಯಿ ಭಜ್ಜಿ ನಿಮಗೆ ಹೆಂಗೆ ಮಾಡೋದಪ್ಪ ಅಂತಂದ್ರೆ ನಮಗೆ ಕಮೆಂಟ್ ಮಾಡಿರಿ ನಾನು ಹೇಳ್ಕೊಡ್ತೇನೆ ನಿಮಗೆ ಈಗಿನ ಮಕ್ಕಳಿಗೆ ರಾಗಿ ಎಲ್ಲ ಸೇರಂಗಿಲ್ಲ ಆದ್ರೆ ರಾಗಿ ಮಾತ್ರ ತಿನ್ನಲಿಕ್ಕೆ ಬೇಕು ಹೀಗಾಗಿ ನಾವು ಇಲ್ಲಿ ರಾಗಿ ಹಾಕೇವಿ ಇದ್ರೊಳಗೆ ಸ್ವಲ್ಪ ಕಪ್ಪಾದರೂ ರಾಗಿ ಹಾಕೇದ ಅಂತ ಗೊತ್ತಾಗೋಂಗಿಲ್ಲ ಯಾಕಂದ್ರೆ ಇದರ ರುಚಿ ಬೇರೆನೇ ಇರ್ತದೆ ಹೀಗಾಗಿ ಮಕ್ಕಳಿಗೆ ಭಾಳ ಸೇರ್ತದೆ ಹಿಂಗೆ ನಾವು ರಾಗಿ ಮಿಕ್ಸ್ ಮಾಡಿದ್ರೆ ಅವ್ರಿಗೆ ಕಂಟೆಂಟ್ ಹೋದಂಗಾಯ್ತು ಮತ್ತು ರುಚಿನೂ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು